ಸ್ನೇಹಿತರೆ, ರಮೇಶ್ ಜಾರಕಿಹೊಳಿ ಅವರಿಗೆ ಈಗ 60 ವರ್ಷ. ಇವರು ಕರ್ನಾಟಕ ಶ್ರೀಮಂತ ಮಂತ್ರಿಗಳಲ್ಲಿ ಇವರು ಕೂಡ ಒಬ್ಬರು. ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿನ ಶ್ರೀಮಂತ ಬಿಸಿನೆಸ್ ಕುಟುಂಬದಲ್ಲಿ ಹುಟ್ಟಿದರು. ಇವರ ತಂದೆ ಹೆಸರು ಲಕ್ಷ್ಮಣರಾವ್ ಜಾರಕಿಹೊಳಿ. ಆ ಕಾಲದಲ್ಲೇ ಇವರ ತಂದೆ ಹಲವಾರು ಶುಗರ್ ಫ್ಯಾಕ್ಟರಿಗಳನ್ನು ನಡೆಸುತ್ತಿದ್ದರು. ರಮೇಶ್ ಅವರು ಓದಿರುವುದು ಕೇವಲ 12ನೇ ತರಗತಿ. ಎಲೆಕ್ಷನ್ ಅಫಿಡೇಟ್ ಪ್ರಕಾರ ಇವರ ಆಸ್ತಿ ವಿವರ ಇಲ್ಲಿದೆ ನೋಡಿ. 2008ರ ಎಲೆಕ್ಷನ್ನಲ್ಲಿ ಇವರ ಆಸ್ತಿ ಬಂದು 28 ಕೋಟಿ. ಅದೇ ಥರ 2013ರ ಎಲೆಕ್ಷನ್ನಲ್ಲಿ ಇವರ ಆಸ್ತಿ ಬಂದು 57 ಕೋಟಿ. ಅದೇ ಥರ 2019ರ ಬೈ ಎಲೆಕ್ಷನ್ನಲ್ಲಿ ರಮೇಶ್ ಜಾರಕಿಹೊಳಿ ಆಸ್ತಿ ಬಂದು 96 ಕೋಟಿ. ಅಂದರೆ ಕೇವಲ 6 ವರ್ಷಗಳಲ್ಲಿ ರಮೇಶ್ ಅವರ ಆಸ್ತಿ ಬಂದು 36 ಕೋಟಿಗೆ ಏರಿಕೆಯಾಗಿದೆ. ಇದನ್ನು ಹೊರತುಪಡಿಸಿ ಇವರಿಗೆ 45 ಕೋಟಿ ಸಾಲ ಇದೆ ಎಂದು ಅಫಿಡೇಟ್ನಲ್ಲಿ ತೋರಿಸಿಕೊಂಡಿದ್ದಾರೆ. ರಮೇಶ್ ಅವರ ಆಸ್ತಿ ಹೇಗೆ ಡಿವೈಡ್ ಆಗಿದೆ ಎಂದು ಹೇಳುತ್ತೇನೆ ನೋಡಿ. ಇವರ ಹತ್ತಿರ 24 ಕೋಟಿ ಬೆಲೆ ಬಾಳುವ ಕೃಷಿ ಭೂಮಿ ಇದೆ. ಅದೇ ಅಲ್ಲದೆ 29 ಕೋಟಿ ಬೆಲೆ ಬಾಳುವ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಇದೆ. ರಮೇಶ್ ಅವರ ಸದಾಶಿವನಗರದ ಮನೆ 15ರಿಂದ 30 ಕೋಟಿ ಬೆಲೆ ಬಾಳುತ್ತದೆ ಎಂದು ಅಂದಾಜಿಸಲಾಗಿದೆ. ನೋಡಬೇಕು ಮುಂದಿನ ಎಲೆಕ್ಷನ್ನಲ್ಲಿ ರಮೇಶ್ ಅವರ ಆಸ್ತಿ ಎಷ್ಟು ಏರುತ್ತದೆ ಎಂದು. ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಡೆ ಕಮೆಂಟ್ ಮಾಡಿ. ಅದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ.